ಸಕ್ಕರೆ ಕಾಯಿಲೆ ತುಂಬ ಸಾಮಾನ್ಯವಾದ ಕಾಯಿಲೆ. ಭಾರತ ದೇಶ ಸಕ್ಕರೆ ಕಾಯಿಲೆ ರೋಗಿಗಳಲ್ಲಿ ಎರಡನೇ ದೇಶವಾಗಿದೆ. ಚೈನಾ ದೇಶ ಮೊದಲನೇ ದೇಶವಾಗಿದೆ. ಭಾರತದಲ್ಲಿ ಸಕ್ಕರೆ ಕಾಯಿಲೆ ರೋಗಿಗಳು ತುಂಬ ಇದ್ದಾರೆ. ಸಕ್ಕರೆ ಕಾಯಿಲೆ ನಮ್ಮ ಶರೀರದಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ಸಕ್ಕರೆ ಕಾಯಿಲೆ ಬರುತ್ತದೆ. ಶುಗರ್ ಅಥವಾ ಸಕ್ಕರೆ ನಮಗೆ ಎಲ್ಲ ಕೆಲಸ ಮಾಡಲಿಕ್ಕೆ ಎಲ್ಲದಕ್ಕೂ ಬೇಕಾದ ಎನರ್ಜಿಯಾದ ವಸ್ತುವಾಗಿರ್ತದೆ. ಈ ಶುಗರು ಅಥವಾ ಸಕ್ಕರೆ ಶರೀರಕ್ಕೆ ಸೇರಿದಾಗ ಅದು ಎನರ್ಜಿಯಾಗಿ ಕನ್ವರ್ಟ್ ಮಾಡಲು ಇನ್ಸುಲಿನ್ ಸಹಾಯ ಮಾಡ್ತದೆ. ಇನ್ಸುಲಿನ್ನು ಪ್ಯಾಂಕ್ರಿಯಸ್ ಅಥವಾ ಮೇಧೋಜೀರಕಾಂಗದಿಂದ ಉತ್ಪಾದನೆ ಆಗ್ತದೆ. ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆದಾಗ ಅಥವಾ ಇನ್ಸುಲಿನ್ ಉತ್ಪಾದನೆ ಕಂಪ್ಲೀಟ್ ನಿಂತಾಗ ಅಥವಾ ಇನ್ಸುಲಿನ್ ಕೆಲಸ ಮಾಡೋದು ಅಥವಾ ಆಕ್ಷನ್ ಕಡಿಮೆ ಆದಾಗ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುತ್ತದೆ. ಅದನ್ನು ನಾವು ಸಕ್ಕರೆ ಕಾಯಿಲೆ ಅಂತ ಕರಿತೀವಿ.